ಹಾಯ್ ಹಲೋ ನಮಸ್ಕಾರಗಳು. ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ಕೃಷ್ಣ ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ, ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ಇನ್ನೂ ಸ್ವಲ್ಪ ಜೂಮ್ ಮಾಡು. ಇವತ್ತೇನಾ? ಈ ತಕ್ಕಂತ ಜೋಬಲ್ಲಿ ಅಲ್ಲ, ನನ್ನ ಡೈರೆಕ್ಟ್ ಹೋಗೋಣಲ್ಲ. ಗಾಡಿ ನುಗ್ಗಿದೆ, ಕಪ್ಪದೆ ಮುಂದೆ ಕಿಕ್ಕು ಇಲ್ಲ. ಇದು ಯಾರು ನೋಡಿ ಗೊತ್ತಿಲ್ಲ. ಸರ್, ಹೊಸಕೋಟೆ ತಾಲೂಕು ಚಡ್ಗೇನಹಳ್ಳಿ ಹೋಬಳಿ ಕಾಜಿವಸಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಬೊಮ್ಮನ ಬಂಡೆ ಗ್ರಾಮಸ್ಥರು ಇಲ್ಲಿ ಸೇರಿರತಕ್ಕಂಥವರು. ಕಾಜಿವಸಳ್ಳಿ ಗ್ರಾಮ ಪಂಚಾಯತಿ ಸೇರಿದ ಅಕ್ಕಪಕ್ಕದ ಗ್ರಾಮಸ್ಥರು, ಕಾಮರ್ಸ್ನಹಳ್ಳಿ ಆಗಿರ್ಬೋದು, ಕಾಜಿವಸಳ್ಳಿ, ಇವರೆಲ್ಲರೂ ಬಂದವರೇ. ಕಾರಣ ಏನಂದರೆ, ಸಾಯಂಕಾಲ 7-8 ಗಂಟೆ ಆಯ್ತಂದರೆ ಇಲ್ಲಿ ಬೆಂಗಳೂರಿಂದ ವೇಸ್ಟ್ ತಂದು ಇಲ್ಲಿ ಹಾಕಿ ಸುಡ್ತಾರೆ. ಹಾಸ್ಪಿಟ್ಲ್ ವೇಸ್ಟು ಇದೆಲ್ಲ ಹಿಂಗೆ ಮಾಡಿ ವಾತಾವರಣ ಕಲುಷಿತ ಆಗಿ ನಾವು ವಿಷಗಾಳಿನ ಸೇವಿಸೋ ಥರ ಆಗ್ಬಿಟ್ಟದೆ. ಎಷ್ಟು ಯಾರಿಗೆ ಪೊಲೀಸವ್ರಿಗೆ ಹೇಳಿದರೆ ಪೊಲೀಸವರು ರೆಸ್ಪಾನ್ಸ್ ಮಾಡಲ್ಲ. ಸುಮ್ಮನೆ ಬರ್ತಾರೆ, ಅವ್ರ ಹತ್ರ ಮಾತಾಡಿಬಿಟ್ಟು ಆಯಿತು ಅಂತ ಹೇಳ್ಬಿಟ್ಟು, ಯಾರೋ ರಾಜಕೀಯದವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ. ಪೊಲೀಸವರು ನಿಷ್ಕ್ರಿಯ ಆಗ್ಬಿಟ್ಟವ್ರೆ. ಇದರಲ್ಲಿ ಏನು ಹೇಳಿದ್ರು ಫೋನಿಗೆ ಹೋಗ್ತಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರು, ಆ ಮಟ್ಟಕ್ಕೆ ಹೋಗಿದೆ. ಇದನ್ನು ತಾವು ಬೆನ್ನವ್ರ ಗಮನಕ್ಕೆ ತಂದು ಆದಷ್ಟು ವಾತಾವರಣ ಒಳ್ಳೆ ಏನು ದೇವ್ರು ಕೊಟ್ಟವನ್ನ ನ್ಯಾಚುರಲ್ ಗಾಳಿ ಅದನ್ನು ಸೇವನೆ ಮಾಡೋ ಥರ ಮಾಡಿಕೊಡ್ಬೇಕು. ದೇವ್ರಗೊಳ್ಳಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರು ಅವರು ಬೆಂಗಳೂರವರು ಅನ್ಸರ್ ಪಾಷಾ ಅಂತ ಅವ್ರ ಜಮೀನಿದೆ, ಆ ಜಮೀನಲ್ಲಿ ಅವ್ರ ಪಾಪ ಖಾಲಿ ಬಿಟ್ಟಿದ್ದಾರೆ. ಅದರಲ್ಲಿ ತಂದು ರಾತ್ರಿ ಹೊತ್ತು ಹಿಂಗೆ ಸುಡ್ತಾರೆ. ಇಲ್ಲ ಅವ್ರಿಗೂ ಏನಾರ ಕೊಡ್ತಾವ್ರೋ ಏನೋ ಇವರು ಈ ಕಂಪ್ನಿಯವರು, ಇದು ತ್ಯಾಜ್ಯ ವಿಲೇವಾರಿ ಮಾಡೋರು. ಅದರಿಂದ ಇದನ್ನೆಲ್ಲ ಪರಿಶೀಲನೆ ಮಾಡಿ ಇದನ್ನು ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಜನಕ್ಕೆ ಒಳ್ಳೆ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅಲ್ಲಿ ಇಲ್ಲಿ ಕಳ್ತಾನ ಮಾಡಿದ ವೈರುಗಳು ಅವೆಲ್ಲ ತಂದು ಇಲ್ಲಿ ಹಾಕೋದು, ಆರಾಮಾಗಿ ದುಡ್ಡು ಮಾಡ್ಕೊಂಡು ಹೋಗೋದು. ನಾವು 112 ಫೋನ್ ಮಾಡಿದ್ರು ಅವ್ರು ಬರ್ತಾರೆ, ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಯಾರೋ ಲೀಡ್ರು ಫೋನ್ ಮಾಡ್ತಾರೆ, ಏಯ್ ಹೋಗ್ಬಿಟ್ರಿ ಅಂತಂದರೆ ಅವರು ಸುಮ್ಮನೆ ಹೋಗ್ತಾರೆ. ಏನು ನಿಮ್ಗೆ ಹೊಟ್ಟೆವ್ರಿ ಇವಾಗ ಸುಟ್ರೆ ಅಂತ ಕೇಳ್ತಾರೆ ಅವರು. ಗ್ರಾಮ ಪಂಚಾಯತಿ ಅವ್ರಕ್ಕ ಇದ್ರ ಬಗ್ಗೆ ಗಮನವೇ ಇಲ್ಲ. ಅಧ್ಯಕ್ಷರು ಎಲ್ಲರಿಗೂ ಗೊತ್ತು, ಎಲ್ಲ ಅವರ ಯಾರೋ ಒಂದು ಇಬ್ಬರು ಅದನ್ನು ಇಟ್ಕೊಂಡು ಮೇಂಟೈನ್ ಮಾಡ್ತಾವ್ರೆ ಸುಡ್ಸೋದು. ಬೆಂಗಳೂರಿಂದ ಅವರು ಇವ್ರಿಗೆ ಜಾಗ ಕೊಟ್ಟವ್ರೆ, ಅವರು ಬಂದು ಸುಡ್ತಾವ್ರೆ ಅಷ್ಟೇ. ಇವ್ರ ಸಹಕಾರದಿಂದನೇ ಆತಾ ಇರೋದು. ಈ ಕಟ್ಕೆನಹಳ್ಳಿ ಅವರು ಈಸಿಯಾಗಿ ದುಡ್ಡು ಮಾಡೋದು ಕಲ್ತ್ಬಿಟ್ಟವ್ರೆ. ಇದು ರೆಡಿ ತಂದಿದ್ದೀರಿ, ಹೇಳ್ತೀನಿ ಮಾಡ್ತೀನಿ ಅಂದ್ಕೊಂಡೆ ಕಾಲ ಆಗ್ತಾವ್ರೆ ಅವರು. ಇವರವರೆಗೂ ಸ್ಪಾಟ್ಗೂ ಬಂದಿಲ್ಲ, ನೋಡಿಲ್ಲ. ಇಲ್ಲಿಂದ ಆಚೆ ಆದ್ರೂ ಬಂದು ನೋಡ್ತಾರ ಏನೋ ನೋಡೋಣ, ನಿಮ್ಮ ಮೀಡಿಯಾದವ್ರ ಮುಂದೆ ಹೇಳಿರೋದ್ರಿಂದ. ನಾವು ಈ ಸುತ್ತಮುತ್ತು ಗ್ರಾಮಗಳವರೆಲ್ಲ ಸೇರಿಬಿಟ್ಟು ಇದ್ರ ಕಂಟ್ರೋಲ್ ಆಗಿಲ್ಲ ಅಂದರೆ ಉಗ್ರ ಪ್ರತಿಭಟನೆ ಮಾಡೋಕೆ ರೆಡಿಯಾಗಿ ಜನನ ತಯಾರಾಗವ್ರೆ. ಆರೋಗ್ಯ ಇಂಪಾರ್ಟೆಂಟು, ಏನಿಲ್ಲದಿದ್ರು ಪರವಾಗಿಲ್ಲ. ಕ್ಲೀನಾದು ವಾತಾವರಣ ವಾಯು ಸಿಕ್ಕಿದ್ರೆ ಸಾಕು ಜನಕ್ಕೆ. ಇದು ಸಾಯಂಕಾಲ 8-9 ಗಂಟೆ ಆಯ್ತಂದರೆ ಅವ್ರು ಬೆಂಕಿ ಇಕ್ಕಿದ್ರೆ
ಎತ್ತರವಾಗಿ ಒಂದು 50 ಅಡಿ ಎತ್ತರಕ್ಕ ಉರಿತಾ ಇರ್ತದೆ ಬೆಂಕಿ. ಕಪ್ಪು ಹಾಗೆ ಊರುಗಳೆಲ್ಲ ಕವರ್ ಆಗ್ಬಿಡ್ತದೆ, ಉಸಿರಾಡೋದೇ ಕಷ್ಟ ಆಗ್ಬಿಡ್ತದೆ. ಆದ್ರಿಂದ ಇದನ್ನ ಉಸಿರಾಡದೆ ಪ್ರಾಬ್ಲಮ್ ಎಷ್ಟೋ ಜನ ಆಸ್ಪತ್ರೆಗೆ ಓಡಾಡ್ತಾವ್ರೆ, ಇದು ಇವ್ರ ಗಮನಕ್ಕೆ ಹೋಗ್ತಾ ಇಲ್ಲ. ಅದನ್ನ ಆದಷ್ಟು ಬೇಗನೆ ಇದನ್ನು ಕಂಟ್ರೋಲ್ ಮಾಡ್ಬೇಕು. ತಮ್ಮ ಮಾಧ್ಯಮದ ಮೂಲಕ ನಾನು ಇದನ್ನ ಕೇಳ್ಕೊಂತ ನಾವೆಲ್ಲ ಕಡೆ ಚುನಾವಣಾ ಪ್ರಚಾರ ಮುಗಿಸಿ ಬಂದಿದ್ದೀನಿ, ಚನ್ನಪಟ್ಟ ಹೊರಟಿದ್ದೀನಿ. ನಾನು ಮುಖ್ಯಮಂತ್ರಿಗಳು 3 ಸೀಟು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತದೆ, ಆತ್ಮವಿಶ್ವಾಸ ಇದೆ. ನಮ್ಮ ಗ್ಯಾರಂಟಿಗಳನ್ನು ಜನ ಒಪ್ಪಿದ್ದಾರೆ, ಒಪ್ಪಿದ್ದಾರೆ. ಬಿಜೆಪಿಯವರು ಏನೇ ತಂತ್ರ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಯಾವುದು ನಡೆಯಲ್ಲ. ಇದು ನಾವು 136 ಸೀಟ್ ಯಾವ ರೀತಿ ಜನ ಓಟ್ ಹಾಕಿದ್ರು ಅದೇ ರೀತಿ 3 ಸೀಟು ಓಟ್ ಹಾಕಿದ್ರು. ಈಗ ನಮ್ಗೆ ಗೊತ್ತಿದೆ, ನಮ್ಮ ಬೃಹತ್ ಓಟಿಎಸ್ 30 ನವೆಂಬರ್ ಮುಗಿಲಿಕ್ಕೆ ಇದೆ. ಹಿಂದೆ ನಾವು ಕೊಟ್ಟಿರುವ ಸೆಪ್ಟೆಂಬರ್ನಲ್ಲಿ ಕೊಟ್ಟಿರುವ ಓಟಿಎಸ್ನಲ್ಲಿ ಕೆಲವು ಇನ್ನೂ ಸಡಿಲಿಕೆಯಾಗಿ ಪೆನಾಲ್ಟಿ 100 ರುಪೀಸ್ ಮಾತ್ರ ಆಗಿರುವುದರಿಂದ ಈ ವಿಚಾರವನ್ನು ಜನರಿಗೆ ತಿಳಿದು ಅವರು ಈಗಲೂ ಕೂಡ ತಮ್ಮ ಹಣ ಕಟ್ಟಿಲ್ಲ ಅಂತ ಆದರೆ ಅವ್ರದ್ದು ಮುಂದಿನ ಕಟ್ಟಲಿಕ್ಕೆ ಇಷ್ಟ ಇರೋದಿಲ್ಲ ಅಂತ ನಾವು ತಿಳ್ಕೊಂಡು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೇವೆ. ಲೆಕ್ಕ ಪ್ರಕಾರ ನಾವು ಕೆಲವು ನಿಮಗೆ ಪೇಪರ್ ಮುಖಾಂತರ ಮತ್ತು ಅದರಲ್ಲಿ ನಿಮ್ಮ ಬೆಸ್ಟ್ ನೋಟ್ನಲ್ಲಿ ಕೂಡ ಹೇಳಿದ್ದೇವೆ. 25,000 ಇದ್ದರೆ ಇವತ್ತು ಕಟ್ಟಲಿಕ್ಕೆ ಇದ್ದರೆ ನಾಳೆ 40,000 ಕಟ್ಟಲಿಕ್ಕೆ ಜಾಸ್ತಿನೂ ಬರ್ಬೋದು, ಕಡಿಮೆನೂ ಬರ್ಬೋದು. ಈ ಥರ ಪರಿಸ್ಥಿತಿ ಇದ್ದಾಗ ರಿವಿಷನ್ನಲ್ಲಿ ನಮ್ಮ ಹತ್ರ ಏನು ಫೈಲ್ಸ್ಗಳು ಇವೆ ಆ ಫೈಲ್ಸ್ ಮೇಲೆ ನಾವು ಜಾಸ್ತಿ ಗಮನ ಕೊಟ್ಟು ಅದರಲ್ಲಿ ಕೂಡ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಸೀಲ್ ಮಾಡಿ ಅವರಿಗೆ ಈ ವಿಚಾರ ಹೇಳ್ತಾ ಇದ್ದೇವೆ. ನೋಡಿ, ಈ ಪ್ರಕಾರ ನೀವು ಕಟ್ಟಬೇಕಾದ್ರೆ ಈಗ ಕಟ್ಟಿಲ್ಲ ಅಂದರೆ ಮುಂದೆ ಎಷ್ಟು ಕಟ್ಟಬೇಕಾಗಿರುತ್ತದೆ ಅವರು ಕ್ಲಿಯರ್ ಆಗಿ ಅವರಿಗೆ ತಿಳುವರಿಕೆ ಇರಲಿ. ನನಗೆ ಯಾರು ಬರೋದಿಲ್ಲ, ನಾನು ಮಾಡ್ತಾ ಇದ್ದೆ, ನಾನು ನಿನ್ನೆವರೆಗೂ ಇಟ್ಟು ಅವಕಾಶ ಕಳೆದುಕೊಂಡೆ, ಇನ್ನೂ ಎಕ್ಸ್ಟೆಂಡ್ ಮಾಡಿ ಆದ್ದರಿಂದ ಕಡಿಮೆ ಬರಬಾರ್ದು ಅಂತ ವೃತ್ತಿಯಿಂದ ನಮ್ಮ ಎಲ್ಲ ARO's ಕಡೆಗೆ ಮೀಟಿಂಗ್ ಮಾಡಿ ಟಾಪ್ ಡಿಫಾಲ್ಟರ್ಸ್ ಯಾರಿದ್ದಾರೆ, ಡಿಫಾಲ್ಟರ್ಸ್ ಅಂದರೆ ರಿವಿಷನ್ ಮಾಡಿ ಅಲ್ಲಿ ಡಿಫಾಲ್ಟ್ ಆಗಿರೋದು ಪ್ರಮುಖವಾಗಿ, ಬೇರೆ ಡಿಫಾಲ್ಟರ್ಸ್ ಅಂದರೆ 2-3 ವರ್ಷದಿಂದ ದುಡ್ಡು ಕಟ್ಟಿಲ್ಲ ಅಂತ ಹೇಳಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ಕೈಗೊಂಡಿದ್ದಾರೆ. ಬಟ್ ಪ್ರಮುಖವಾಗಿ ನಾವು SAS ತಪ್ಪಾಗಿ ಡಿಕ್ಲೇರ್ ಯಾರು ಮಾಡಿದ್ದಾರೆ ಅಂದರೆ ಏರಿಯಾ 1,000 ಸ್ಕ್ವೇರ್ ಫೀಟ್ ಇತ್ತು, 500 ಸ್ಕ್ವೇರ್ ಫೀಟ್ಗೆ ಅವ್ರು ಕಟ್ತಾ ಬಂದಿದ್ದಾರೆ. ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಇತ್ತು, ಬೆಸ್ಕಾಮ್ನಿಂದ ಕಮರ್ಷಿಯಲ್ ತೊಗೊಳ್ತಾ ಇದ್ದಾರೆ, ನಮಗೆ ರೆಸಿಡೆನ್ಷಿಯಲ್ನಲ್ಲಿ ಚಾರ್ಜ್ ಮಾಡ್ತಾ ಬಂದಿದ್ದಾರೆ. ಅಂಥದ್ದು ಏನಾದರೂ ಇದ್ದರೆ ಸೆಲ್ಫ್ ಆಕ್ಯುಪೈಡ್ ಇದ್ದರೆ ಇರಲಿಲ್ಲ, ಏನೇನು ಕೊಟ್ಟಿದ್ದು ಏನೇನೋ ವಿಚಾರ ಇದೆ, ಆ ಪ್ರಕಾರ ಆ ಮನುಷ್ಯನ ಮೇಲೆ ಜಾಸ್ತಿ ಗಮನ ಕೊಟ್ಟು ಮುಗಿಸ್ತಾ ಇದ್ದೇವೆ. ಬರೀ ಸೀಲಿಂಗ್ ಮಾಡುವುದು ನಾವು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾತ್ರ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾತ್ರ ನಾವು ಮಾಡ್ತಾ ಇದ್ದೇವೆ, ರೆಸಿಡೆನ್ಷಿಯಲಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಮತ್ತು ಅವರಿಂದ ನಮಗೆ ಜಾಸ್ತಿ ವಸೂಲಿ ಆಗಬೇಕಾಗಿರುತ್ತೆ. ಆ ದಿಕ್ಕಿನಲ್ಲಿ ನಾವು ಇನ್ನೊಮ್ಮೆ ಜನರಿಗೆ ಇನ್ನೊಮ್ಮೆ ಬೇಡ್ತಾ ಇದ್ದೇವೆ, 30 ನವೆಂಬರ್ಗೆ ಈ ಸುಂದರ ಅವಕಾಶ ವಾಪಸ್ ಬರುವುದಿಲ್ಲ, ಅದು ಇನ್ಕ್ರೀಸ್ ಆಗುವುದಿಲ್ಲ, ಎಕ್ಸ್ಟೆನ್ಷನ್ ಯಾವುದೇ ಪರಿಸ್ಥಿತಿಯಲ್ಲಿ ಆಗುವುದಿಲ್ಲ. ಹೀಗಾಗಿ ಎಲ್ಲರೂ ತಮ್ಮ ತಮ್ಮ ಕರ ಏನಿದೆ ಈಗ ಕರ ಸಮಾಧಾನ ಸ್ಕೀಮ್ ಏನಿದೆ ಇದರಲ್ಲಿ OTS ಆದಮೇಲೆ ತಾವೆಲ್ಲ ನೋಡಿದ್ರಲ್ಲ ಇವತ್ತು ಸುದ್ದಿಗಳನ್ನು, ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಅಂದ್ರೆ ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕೆಂದರೆ ನಾವು ಸುದ್ದಿಗಳನ್ನು ತರ್ತಾರೆ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನುತ್ತಾ ಅವ್ರು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರ್ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಾಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಈ ಒಂದು ಸುದ್ದಿಗಳನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.